ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಇದು ಪ್ರೈಮ್ ಟೈಮ್ ನ್ಯೂಸ್ ನಾನು ಸತೀಶ್ ಆಂಜಿನಪ್ಪ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಸ್ಫೋಟಕ ಬೆಳವಣಿಗೆಗಳು ಆಗ್ತಾ ಇದಾವೆ ಇಷ್ಟೆಲ್ಲದರ ಮಧ್ಯೆ ಎಸ್ ಟಿ ಸೋಮಶೇಖರ್ ದೆಹಲಿಗೆ ಹೋಗ್ತಾ ಇದಾರೆ ಯಾರನ್ನ ಭೇಟಿ ಆಗ್ತಾರೆ ಏನ್ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಎಲ್ಲದರ ಬಗ್ಗೆ ಮಾತನಾಡ ಎಸ್ ಹೆಡ್ಲೈನ್ಸ್ ನೋಡಿದ್ರೆ ಮೊದಲನೇ ನ್ಯೂಸ್ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಸಿಟ್ಸಿದ್ದಾರೆ ನಾನು ನನ್ನ ಆರಾಮದಲ್ಲೇ ಹೇಳ್ದೆ ಇಡೀ ರಾಜ್ಯಾದ್ಯಂತ ಈಗ ಆಪರೇಷನ್ ಕಾಂಗ್ರೆಸ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬೈರ್ತಿ ಬಸವರಾಜ್ ಗೋಪಾಲಯ್ಯ ಮುನಿರತ್ನ ಬಿ ಸಿ ಪಾಟೀಲ್ ಹೀಗೆ ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ ಬಿ ಜೆ ಪಿ ಬಿಡ್ತಾರಂತೆ ಕಾಂಗ್ರೆಸ್ಗೆ ಹೋಗ್ತಾರಂತೆ ಅಂತ ವಿಶೇಷವಾಗಿ ಎಸ್ ಟಿ ಸೋಮಶೇಖರ್ ಪ್ರಕರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅವ್ರನ್ನ ಭೇಟಿ ಆಗೋದು ಇವ್ರನ್ನ ಭೇಟಿ ಆಗೋದು ಅನುದಾನ ತರುವಂಥ ಕೆಲಸ ಅವರ ಬೆಂಬಲಿಗರಿಗಾಗಲೇ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿ ಆಗೋಗಿದೆ ಸೊ ಈ ನಡುವೆ ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಹೊಸದೊಂದು ಬಾಂಬನ್ನು ಸಿಡಿಸಿದ್ದಾರೆ ಅದೇನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷವನ್ನು ಇಪ್ಪತ್ತರಿಂದ ಮೂವತ್ತು ಜನ ಶಾಸಕರು ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಾಂಗ್ರೆಸ್ನವರು ಗರ್ ವಾಪಸಿಯ ನಾಟಕವನ್ನು ಶುರು ಮಾಡಿದ್ದಾರೆ ಅಂತ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಬಾಂಬನ್ನು ಸಿಡಿಸಿದ್ದಾರೆ ಕಾಂಗ್ರೆಸ್ನಿಂದ ಆಪರೇಷನ್ ಹಸ್ತದ ಬಗ್ಗೆ ಮಾತನಾಡಿದಂತಹ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ನನ್ನ ತಿಳುವಳಿಕೆಯಲ್ಲಿ ನಮ್ಮ ಪಕ್ಷದ ಯಾವುದೇ ಶಾಸಕರು ಪಕ್ಷವನ್ನು ಬಿಡೋದಿಲ್ಲ ಕಾಂಗ್ರೆಸ್ ಈ ವಿಚಾರವನ್ನು ಸುಮ್ಮನೆ ತೇಲ್ಬಿಟ್ಟಿದ್ದಾರೆ ಅಷ್ಟೇ ಆದರೆ ಕಾಂಗ್ರೆಸ್ನಲ್ಲೇ ಇಪ್ಪತ್ತದ ಮೂವತ್ತು ಜನ ಶಾಸಕರು ಪಕ್ಷ ಬಿಡುವ ಸ್ಥಿತಿಯಲ್ಲಿದ್ದಾರೆ ಇಂತಹ ವಾತಾವರಣವನ್ನು ಕಾಂಗ್ರೆಸ್ ಎರಡು ತಿಂಗಳಲ್ಲಿ ಸೃಷ್ಟಿ ಮಾಡಿಕೊಂಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎರಡು ಮೂರು ತಿಂಗಳಲ್ಲೇ ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದೆ ಕಾಂಗ್ರೆಸ್ ಮೂವತ್ತು ಶಾಸಕರು ಪಕ್ಷ ಬಿಟ್ಟು ಹೋಗೋದನ್ನು ಮುಚ್ಚಿಡೋದಕ್ಕೋಸ್ಕರನೇ ಕಾಂಗ್ರೆಸ್ ಈ ರೀತಿಯಾಗಿ ಬಿ ಜೆ ಪಿಯಿಂದ ಜೆ ಡಿ ಎಸ್ ಇಂದ ಹತ್ತು ಜನ ಬರ್ತಾರೆ ಇಪ್ಪತ್ತು ಜನ ಬರ್ತಾರೆ ಅಂತ ಸುಮ್ಮನೆ ಗಾಳಿ ನ್ಯೂಸನ್ನು ಜನರ ಮುಖಾಂತರ ಈ ಥರ ಹೇಳಿಸ್ತಾ ಇದ್ದಾರೆ ಅಸಲಿಗೆ ಆ ರೀತಿ ಇಲ್ಲ ಕಾಂಗ್ರೆಸ್ಸಿಂದ ಹೊರ ಹೋಗೋದಕ್ಕೆ ಹೊರ ಬರೋದಕ್ಕೆ ಕಾಂಗ್ರೆಸ್ನ ಶಾಸಕರೇ ತಯಾರಾಗಿದ್ದಾರೆ ಹೀಗಾಗಿ ಇದನ್ನು ಮುಚ್ಚಿಡೋದಕ್ಕೆ ಗರ್ ವಾಪಸ್ ಅಂತ ಹೊಸ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಹೊಸ ಬಾಂಬನ ಸೃಷ್ಟಿ ಮಾಡಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಏನು ಶಾಸಕರು ಹೋಗ್ತಾರೆ ಅಂತ ಸುದ್ದಿ ಹಬ್ಬಿಸ್ತಾ ಇದೆ ಕಾಂಗ್ರೆಸ್ ಅದರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಶಾಸಕರೇನು ಅಸಮಾಧಾನವನ್ನು ವ್ಯಕ್ತಪಡಿಸಿ ಪತ್ರವನ್ನು ಬರೆದಿದ್ರು ಹಿಂದೆ ಸಿ ಎಂ ಸಿದ್ದರಾಮಯ್ಯ ಬಿ ಆರ್ ಪಾಟೀಲ್ ಬ ಏನು ಬಸವರಾಜ್ ರಾಯರೆಡ್ಡಿ ಸಾಕಷ್ಟು ಜನ ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಆಗಲೂ ಕೂಡ ಕಾಂಗ್ರೆಸ್ನ ಶಾಸಕ ಪಕ್ಷದ ಸಭೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅನ್ನೋ ಸುದ್ದಿ ಇತ್ತು ಅವರ ಈ ಹೇಳಿಕೆಯನ್ನು ನಾವು ಕಂಪೇರ್ ಮಾಡಿದ್ರೆ ಬಹುಶಃ ನಿಜಾನ ಆಗಿದರೆ ನೂರ ಮೂವತ್ತಾರು ಜನ ಶಾಸಕರಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಇಪ್ಪತ್ತರಿಂದ ಮೂವತ್ತು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಬಿಡ್ತೀವಿ ಅಂತ ಮುಂದೆ ಬಂದಿದ್ದಾರಾ ಈಗೊಂದು ಹೊಸ ಚರ್ಚೆಗೆ ಕಾರಣ ಆಗ್ತಾ ಇದೆ ಅವರ ಈ ಒಂದು ಹೇಳಿಕೆ ಈ ನಡುವೆ ಯಶವಂತಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ ಶಾಸಕರಾಗಿದ್ದಾರೆ ಅವರು ವಿಚಾರ ಕೂಡ ಮಾತಾಡಿದ್ದಾರೆ ಹಿಂದೆ ಮೂರು ವರ್ಷ ಸಚಿವರಾಗಿದ್ದರು ಸಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಅನುದಾನ ಕೊಟ್ಟಿದ್ರು ಅವ್ರಿಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿಟ್ಟು ಹೋಗಿ ಸಚಿವರಾಗಿ ಮೂರು ವರ್ಷದಲ್ಲಿ ಅವರು ಅಭಿವೃದ್ಧಿ ಏನು ಮಾಡಿದ್ದಾರೆ ಯಶವಂತಪುರಕ್ಕೆ ಈಗ ಬೇರೆ ನೆಪ ಹಾಕ್ಕೊಂಡು ಹೋಗಿ ಸಿ ಎಂ ಸಿದ್ದರಾಮಯ್ಯನ ಭೇಟಿಯಾಗಿ ಏಳು ಕೋಟಿ ರೂಪಾಯಿ ಅನುದಾನ ತಂದರು ಅನ್ನೋ ಕಾರಣಕ್ಕಾಗಿ ಹಾಗಾದರೆ ಮೂರು ವರ್ಷದಿಂದ ಸಚಿವರಾಗಿತ್ಕೊಂಡು ಯಶವಂತಪುರಕ್ಕೆ ಏನು ಮಾಡಿದ್ರು ಎಸ್ ಎಸ್ ಸೋಮಶೇಖರ್ ಆಗ ಅನುದಾನ ತರೋಕ್ಕಾಗಿಲ್ವಾ ಅನುದಾನ ಕೊಡ್ಸೋಕ್ಕಾಗಿಲ್ವಾ ಅಭಿವೃದ್ಧಿ ಮಾಡೋಕ್ಕಾಗಿಲ್ವಾ ಈಗ ಅಭಿವೃದ್ಧಿಗೋಸ್ಕರ ಓದೆ ಅನುದಾನಕ್ಕೋಸ್ಕರ ಹೋಗಿ ಓದೆ ಅಂತ ಹೇಳ್ತಾರಲ್ವ ಏನೂ ಅಭಿವೃದ್ಧಿ ಮಾಡಿಲ್ಲ ಎಚ್ ಡಿ ಸೋಮಶೇಖರ್ ಮೂರು ವರ್ಷದಲ್ಲಿ ಸಚಿವರಾಗಿದ್ದರೂ ಕೂಡ ಯಶವಂತಪುರದಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ ಇದೊಂದು ಡ್ರಾಮಾ ಅಷ್ಟೇ ಅಂತ ಸೋಮಶೇಖರ್ ವಿರುದ್ಧ ಕೂಡ ಆಕ್ರೋಶವನ್ನು ವಾಗ್ದಾಳಿಯನ್ನು ಮಾಡಿದ್ದಾರೆ ಸೊ ಜೆ ಡಿ ಎಸ್ಸನ್ನು ಅನ್ನು ಕಟ್ತೀವಿ ಬೈ ಬರುವಂಥ ಸೂಚನೆ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಬಟ್ ಕುಮಾರಸ್ವಾಮಿಯವರ ಈ ಮಾತುಗಳು ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಹೊಸ ದಿಕ್ಸೂಚಿಗೆ ಕಾರಣ ಆಗ್ತಾಯಿದೆ ಹೊಸ ಚರ್ಚೆಗೆ ನಾಂದಿ ಆಡ್ತಾಯಿದೆ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಶಾಸಕ ರಾಜೀನಾಮೆ ಕೊಡ್ತಾರಾಗಿದ್ದರೆ ಬಿ ಜೆ ಪಿಯಿಂದ ಜೆ ಡಿ ಎಸ್ನ ಶಾಸಕರು ಹೋದರೆ ಮತ್ತೆ ಅಸಮಾಧಾನ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಶಾಸಕರು ಕೂಡ ರಾಜೀನಾಮೆಗೆ ಏನಾಗಬಹುದು ಏನಾಗಬಹುದಾಗಿದ್ದರೆ ರಾಜ್ಯ ರಾಜಕಾರಣದಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ ಕುಮಾರಸ್ವಾಮಿ ಹೇಳಿ ಸರಿನಾ ನಿಜಾನ ಕಮೆಂಟ್ ಮಾಡಿ ತಿಳಿಸಿ ಮುನ್ಸುದ್ದಿಗೆ ಹೋಗೋಣ ಒಂದು ಕಡೆ ಈ ಥರ ಆಗ್ತಾಯಿದೆ ಕುಮಾರಸ್ವಾಮಿ ಅವರು ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ನಿಂದ ಇಪ್ಪತ್ತಿಂದ ಮೂವತ್ತು ಜನ ಶಾಸಕರು ಬಿಡೋಕ್ಕೆ ರೆಡಿಯಾಗಿದ್ದಾರೆ ಅಂತ ಈ ನಡುವೆ ಆಪರೇಷನ್ ಅಸ್ತ ಮತ್ತೆ ಸೌಂಡ್ ಮಾಡ್ತಾನೆ ಇದೆ ಜೋರಾಗಿ ಬಟ್ ಬಿ ಜೆ ಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ ಏನು ಏನು ಮಾಡಬೇಕು ಯಾಕೆ ಮಾಡಬೇಕು ಅಂತ ಕೇಂದ್ರ ನಾಯಕರು ಯಾರು ಕೂಡ ಇನ್ನೂ ಇನ್ವಾಲ್ವ್ ಆಗ್ತಾಯಿಲ್ಲ ಅನ್ನೋ ಚರ್ಚೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಬಟ್ ಸೈಲೆಂಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಗರ್ ವಾಪಸ್ಸು ಆಗೋರೆಲ್ಲ ಆಗಲಿ ಆಪ್ರೇಷನ್ ಕಾಂಗ್ರೆಸ್ಗೆ ಒಳಗಾಗೋರೆಲ್ಲ ಆಗಲಿ ಬಿ ಜೆ ಪಿ ಎಲ್ಲ ಯಾರು ಬಿಡ್ತಾರೋ ಅವ್ರು ಬಿಟ್ಟೋಗ್ಲಿ ಅವರನ್ನು ಮನವೊಲಿಸೋದಕ್ಕೆ ಹೋಗಬೇಡಿ ಕಾಂಗ್ರೆಸ್ ಸೇರಲು ಬಯಸಿರ್ತಕ್ಕಂಥ ನಾಯಕರನ್ನು ತಡೆಯೋದಕ್ಕೆ ಹೋಗಬೇಡಿ ಅಂತ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ರಾಜ್ಯ ಘಟಕದ ಬಿ ಜೆ ಪಿ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ ಎಸ್ ಕೆಲವೊಂದಿಷ್ಟು ದೆಹಲಿಯ ಮೂಲಗಳ ಪ್ರಕಾರ ಲೋಕಸಭಾ ಚುನಾವಣೆಗೂ ಮುನ್ನ ಆಪರೇಷನ್ ಅಸ್ತ ಮೂಲಕ ಬಿ ಜೆ ಪಿಯ ಏನು ಹತ್ತರಿಂದ ಹದಿನೈದು ಶಾಸಕರು ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈಗಾಗಲೇ ಮಾಜಿ ಸಚಿವರು ಹಾಗೂ ಬಿ ಜೆ ಪಿ ಶಾಸಕ ಅಂತ ಎಸ್ ವಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಬಿ ಜೆ ಪಿ ನಾಯಕತ್ವದ ವಿರುದ್ಧ ಈಗಾಗಲೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಶೀಘ್ರದಲ್ಲೇ ಸೇರಬಹುದು ಇವರಿಬ್ಬರೂ ಕೂಡ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದರು ಮತ್ತೊಂದು ಕಡೆ ಇವರೆಲ್ಲರನ್ನೂ ಕೂಡ ವಾಪಸ್ ಕರಿಬೇಕಾ ಬೇಡ ಅನ್ನೋ ಒಂದು ಗೊಂದಲದಲ್ಲಿದೆ ಸದ್ಯ ರಾಜ್ಯ ಬಿ ಜೆ ಪಿ ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಆದರೆ ಯಾವ್ಯಾವ ಕಾರಣಕ್ಕೂ ಅವರನ್ನು ತಡೀಬೇಡಿ ಅಂತ ರಾಜ್ಯ ಬಿ ಜೆ ಪಿಯ ಘಟಕಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಬಿ ಜೆ ಪಿ ಹೈಕಮಾಂಡ್ನಿಂದ ಈ ನಡುವೆ ಲಾಸ್ಟ್ ಎಲೆಕ್ಷನ್ಸಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಮಾಡಿದಂತಹ ವಿ ಸೋಮಣ್ಣ ಅವರು ಕೂಡ ಕಾಂಗ್ರೆಸ್ಗೆ ಹೋಗಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಯಾಕಂದರೆ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೇಳಿದ್ದಾರೆ ಜೊತೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಟಿಕೆಟ್ ಕೇಳಿದ್ದಾರೆ ಎರಡೂ ಸಿಗೋದು ಡೌಟು ಅನ್ನೋ ಒಂದು ಲೆಕ್ಕಾಚಾರ ಹೀಗಾಗಿ ಏನೆಲ್ಲ ಆಗ್ತಾ ಇದೆ ಆಗಲಿ ಅನ್ನೋ ಲೆಕ್ಕಾಚಾರ ಇಷ್ಟು ಇದೀಚಗಷ್ಟೇ ಬಿ ಜೆ ಪಿಯ ಕೋರ್ ಕಮಿಟಿ ಸಭೆ ಆಯಿತು ಸಿದ್ದರಾಮಯ್ಯನವರ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿಜೆಪಿ ನಾಯಕರು ಯಡಿಯೂರಪ್ಪ ಆಗಿರ್ಬೋದು ಬೊಮ್ಮಾಯಿ ಆಗಿರ್ಬೋದು ಸಾನಂದ ಗೌಡರು ಅದಾದಮೇಲೆ ಸಿ ಟಿ ರವಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಆಗಿದ್ದರು ಈ ಸಭೆಯಲ್ಲಿ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಯಾರೆಲ್ಲ ಬಿ ಜೆ ಪಿ ಪಕ್ಷವನ್ನು ತೊರೆತಾರೋ ಆ ನಾಯಕರನ್ನು ತಡೆಯುವಂತಹ ನಿರ್ಧಾರಕ್ಕೆ ತಡೀಬಾರ್ದು ಅಂತ ಯಾವ ಬೇಕಾದ್ರೆ ಓದೋರು ಹೋಗಲಿ ಬಿಡಿ ಅನ್ನೋ ಥರ ಆಗಿದೆ ಆ ಚರ್ಚೆ ಆಗಿದೆ ಬಿ ಜೆ ಪಿ ಕೇಡರ್ ಆಧಾರಿತ ಪಕ್ಷ ನಾಯಕರು ಪಕ್ಷ ತೊರೆಯುವ ನಿರ್ಧರಿಸಿದ್ರೆ ಭಯಪಡೋ ಅಗತ್ಯ ಇಲ್ಲ ಅನ್ನೋದು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಅಭಿಪ್ರಾಯ ಸೊ ಹೀಗಾಗಿನೇ ಬೇಗ ವಿರೋಧ ಪಕ್ಷದ ನಾಯಕ ಮತ್ತು ಬಿ ಜೆ ಪಿಯ ಅಧ್ಯಕ್ಷರನ್ನು ನೇಮಕ ಮಾಡಿ ಅಂತ ಮನವಿಯನ್ನು ಮಾಡಲಾಗಿದೆಯಂತೆ ಈಗೊಂದು ನ್ಯೂಸ್ ಬರ್ತಾ ಇದೆ ನಿಜಕ್ಕೂ ಕೂಡ ಇದು ನಿಜ ಆಗಿದರೆ ಬಿ ಜೆ ಪಿ ಕೆಡರ್ ಪಕ್ಷ ನಿಜ ಓಕೆ ಬಟ್ ಕೆಲವೊಂದಿಷ್ಟು ಕ್ಷೇತ್ರವನ್ನು ಗಮನಿಸಿದ್ರೆ ಅಲ್ಲಿ ನಾಯಕತ್ವವೇ ಇಂಪಾರ್ಟೆಂಟ್ ಆಗುತ್ತೆ ಕೆಡರ್ಗಿಂತೂ ಯಾರು ಲೀಡರು ಯಾರು ಮಾಜಿ ಶಾಸಕರು ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಎಲ್ಲ ಕಾಲಕ್ಕೂ ಕೇಡರ್ ಎಲ್ಲ ಕಾಲಕ್ಕೂ ಎಲ್ಲ ಕಡೆ ಕೇಡರ್ ಉಪಯೋಗಕ್ಕೆ ಬರುತ್ತೆ ಅನ್ನೋದೆಲ್ಲ ಸುಳ್ಳು ಬಿ ಜೆ ಪಿ ನಾಯಕರು ನಿಜಕ್ಕೂ ಕೂಡ ಈ ರೀತಿಯ ನಿರ್ಧಾರಕ್ಕೆ ಬಂದಿದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಆಪರೇಷನ್ ಕಾಂಗ್ರೆಸ್ ಮತ್ತಷ್ಟು ಜಾಸ್ತಿ ಆಗಬಹುದೇನೋ ವೆಯ್ಟ್ ಮಾಡೋಣ ಈ ನಡುವೆ ಇದೊಂದು ಕಡೆ ನ್ಯೂಸು ಮತ್ತೊಂದು ನ್ಯೂಸ್ ಬರ್ತಾ ಇದೆ ಇದಕ್ಕೆ ತದ್ವಿರುದ್ಧವಾಗಿ ಎಸ್ ಈಗೇನು ಆಪರೇಷನ್ ಕಾಂಗ್ರೆಸ್ ಆಪರೇಷನ್ ಅಸ್ತ ಆಗ್ತಾ ಇದೆ ಇದನ್ನು ತಡೆಯೋದಕ್ಕೆ ಬಿ ಜೆ ಪಿಯ ಚಾಣಕ್ಯ ಹೋಮ್ ಮಿನಿಸ್ಟರ್ ರಾಷ್ಟ್ರೀಯ ಏನು ಕೇಂದ್ರದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ ಎಸ್ ಎಸ್ ಟಿ ಸೋಮಶೇಖರ್ ಅವರನ್ನು ಆಪರೇಷನ್ ಆಸ್ತಕ್ಕೆ ಏನು ಒಳಗಾಗೋದನ್ನು ತಪ್ಪಿಸೋದಕ್ಕೆ ಸ್ವತಃ ಅಮಿತ್ ಶಾ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸೆಪ್ಟೆಂಬರ್ ಎರಡನೇ ತಾರೀಕು ಮೀಟಾಗಿ ಬಂದು ದೆಹಲಿಗೆ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ ಅಂತ ಎಸ್ ಟಿ ಸೋಮಶೇಖರ್ಗೆ ಹೀಗಾಗಿ ದೆಹಲಿಗೆ ಹೋಗಬಹುದು ಅಮಿತ್ ಶಾ ಅವರನ್ನು ಭೇಟಿಯಾಗೋದಕ್ಕೆ ಎಸ್ ಟಿ ಸೋಮಶೇಖರ್ ಅನ್ನೋ ಒಂದು ಮಾಹಿತಿ ದೆಹಲಿಯಿಂದ ಬರ್ತಾ ಇದೆ ಮತ್ತೊಂದು ಕಡೆ ಬಿ ಎಲ್ ಸಂತೋಷ್ ಕೂಡ ಈಗಾಗಲೇ ಎಸ್ ಟಿ ಸೋಮಶೇಖರ್ ಜೊತೆ ಮಾತುಕತೆಯನ್ನು ನಡೆಸಿದರೆ ಅಮಿತ್ ಶಾ ಭೇಟಿಗೂ ಮುನ್ನವೇ ಬಿ ಎಲ್ ಸಂತೋಷ್ ಎಸ್ ಟಿ ಸೋಮಶೇಖರನ ಭೇಟಿ ಆಗಬಹುದು ಹೀಗಾಗಿ ದೆಹಲಿಗೆ ಬನ್ನಿ ಅಂತ ಎಸ್ ಟಿ ಸೋಮಶೇಖರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರಂತೆ ಬಿ ಎಲ್ ಸಂತೋಷ್ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಮಾಜಿ ಎಮ್ ಎಲ್ ಸಿ ನಿರ್ಮಲ್ ಕುಮಾರ್ ಸುರಾನ ಅವ್ರ ಮೂಲಕ ದೆಹಲಿಗೆ ಕರೆತರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಹೀಗಾಗಿ ನಿರ್ಮಲ್ ಕುಮಾರ್ ಸುರಾನ ಹಾಗೂ ಎಸ್ ಟಿ ಸೋಮಶೇಖರ್ ಇಬ್ಬರು ದೆಹಲಿಗೆ ಹೋಗ್ಬೋದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಇವರ ಭೇಟಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಕೊನೆಗೂ ಕೂಡ ಹೈಕಮಾಂಡ್ ನಾಯಕರು ಸ್ಟೆಪಿನ ಆಗ್ತಾಯಿದ್ದಾರೆ ಕರ್ನಾಟಕದ ರಾಜಕಾರಣದಲ್ಲಿ ಏನಲ್ಲ ಆಗ್ತಾಯಿದೆ ಬಿ ಜೆ ಪಿ ನಾಯಕರನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಕಡೆ ಹೋಗೋರು ಹೋಗ್ಲಿ ತಡೆಯೋದು ಬೇಡ ಅನ್ನೋ ಒಂದು ಸೂತ್ರವನ್ನು ಕೂಡ ಫಾಲೋ ಮಾಡಬಹುದು ಒಂದು ಲೆಕ್ಕಾಚಾರ ಮತ್ತೊಂದು ಕಡೆ ವೆಯ್ಟ್ ಮಾಡೋಣ ಇರೋರು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡೋಣ ಅನ್ನೋ ಥರ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ನೋಡೋಣ ಆಗಸ್ಟ್ ಇಪ್ಪತ್ತೈದು ಬಿ ಎಲ್ ಸಂತೋಷ್ ಸೆಪ್ಟೆಂಬರ್ ಎರಡು ಅಮಿತ್ ಶಾ ಇಬ್ಬರನ್ನು ಕೂಡ ಭೇಟಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಿದ್ದಾವೆ ಭೇಟಿ ಆದೋ ಆಗೋವರೆಗೂ ಕೂಡ ಬಹುಶಃ ಡೆವಲಪ್ಮೆಂಟ್ಸ್ ಡೌಟು ಆಪರೇಷನ್ ಆಸದ ವಿಚಾರವಾಗಿ ಎಸ್ ಟಿ ಸೋಮಶೇಖರ್ ಬಿ ಎಲ್ ಸಂತೋಷ್ ಭೇಟಿ ಆದ ಬಳಿಕ ಏನಾಗುತ್ತೆ ಡೆವಲಪ್ಮೆಂಟ್ಸ್ ವೇಟ್ ಮಾಡೋಣ ಎಸ್ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ಸ್ವತಃ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ದಾರೆ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಟಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಯಾಕೆ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಆ್ಯಸ್ ಎ ಮಾಜಿ ಮಂತ್ರಿಯಾಗಿ ಯಶವಂತಪುರದ ಬಿ ಜೆ ಪಿಯ ಶಾಸಕರಾಗಿ ಎಸ್ ಟಿ ಸೋಮಶೇಖರ್ಗೆ ನೋವಾಗಿದ್ದೆ ಎಲ್ಲಿ ಅನ್ನೋದನ್ನು ಹೇಳಿದ್ದಾರೆ ತಮ್ಮ ಕ್ಷೇತ್ರ ಯಶವಂತಪುರದಲ್ಲಿ ಅಹಿತಕರ ಮತ್ತು ಪ್ರತಿಕೂಲ ವಾತಾವರಣ ಸೃಷ್ಟಿಯಾಗಿದೆ ಅದು ತಿಳಿಯಾಗದ ಹೊರತು ಬಿ ಜೆ ಪಿಯಲ್ಲಿ ಮುಂದುವರಿಯೋದಕ್ಕೆ ಆಗಲ್ಲ ಅಂತ ಎಚ್ ಎಸ್ ಸೋಮಶೇಖರ್ ಹೇಳಿದ್ದಾರೆ ಪರಿಸ್ಥಿತಿ ತಿಳಿಯಾಗುವ ಬಗ್ಗೆ ಶೇಕಡ ಹನ್ನೆರಡರಷ್ಟು ಭರವಸೆ ಇದೆ ಅನ್ನೋದು ಕೂಡ ಅವರು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಪಕ್ಷದ ವರಿಷ್ಠರ ಬಗ್ಗೆ ಹೆಚ್ಚಿನ ವಿಶ್ವಾಸವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಎಚ್ ಡಿ ಸೋಮಶೇಖರ್ ಇತ್ತೀಚೆಗಷ್ಟೇ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಅವರ ಜೊತೆ ಮಾತನಾಡಿದ್ದಾನೆ ಅವರು ಯಾವುದೇ ಕಾರಣಕ್ಕೂ ದುಡುಕಿನ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂತ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಸಹ ಕೊಟ್ಟ ಮಾತಿಗೂ ಇವತ್ತುಗಳು ಯಾವತ್ತೂ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಈ ನಡುವೆ ಬಿ ಜೆ ಪಿಯಲ್ಲಿ ನಾನು ಅನಿವಾರ್ಯವಾಗಿ ಹೊಂದಿಕೊಂಡು ಹೋಗ್ತಾ ಇದ್ದೇನೆ ಸಮಾಧಾನವಾಗಿಲ್ಲ ಬಿ ಜೆ ಪಿ ಯಲ್ಲಾನು ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಬಹಿರಂಗವಾಗಿ ಹೇಳಿದ್ದಾರೆ ಅಧಿವೇಶನದ ಟೈಮಲ್ಲೇ ಬಿ ಜೆ ಪಿ ನಾಯಕರಿಗೆ ಈ ಬಗ್ಗೆ ನಾನು ಗಮನವನ್ನು ತಂದಿದ್ದೆ ಆದರೆ ಏನು ಪ್ರಯೋಜನ ಆಗಲಿಲ್ಲ ಆದ್ದರಿಂದ ಅನಿವಾರ್ಯವಾಗಿ ನಾನೇ ಅಪ್ರೋಚ್ ಆಗಬೇಕಾಯ್ತು ಜೊತೆಗೆ ಅಭಿವೃದ್ಧಿ ವಿಚಾರವಾಗಿ ಸಿ ಬಳಿ ಹಣ ಕೇಳಿದ್ದೆ ಈಗ ಹಣ ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕೂ ಇದಕ್ಕೂ ತಾಳೆ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಇನ್ನು ಇದಕ್ಕೂ ಮುನ್ನ ಕೆಲವು ದಿನಗಳ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರನ ಭೇಟಿಯಾದಾಗ ಸ್ಥಳೀಯ ಬಿ ಜೆ ಪಿ ನಾಯಕರು ನನ್ನ ವಿರುದ್ಧ ಅಪಪ್ರಚಾರ ಮಾಡಿದ್ರು ನಾನು ಲೋಕಸಭೆಗೆ ಹೋಗ್ತೇನೆ ಮಗ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರಂತೆ ಹೀಗೆ ಹಾಗೆ ನನ್ನ ವಿರುದ್ಧ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರೇ ಅಪಪ್ರಚಾರವನ್ನು ಮಾಡಿದ್ರು ಕಾಂಗ್ರೆಸ್ಗೆ ಹೋಗ್ತಾರಂತೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದರು ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನನ್ನ ವಿರುದ್ಧವೇ ಕೆಲಸ ಮಾಡ್ತಿರೋ ಬಿ ಜೆ ಪಿ ನಾಯಕರಾದರೆ ಯಾಕೆ ಇರಬೇಕು ಅನ್ನೋ ಥರ ಮಾತನಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಸದ್ಯಕ್ಕೆ ನೋಡೋಣ ಸದ್ಯಕ್ಕೆ ಬಿ ಜೆ ಪಿ ಬಿಟ್ಟಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ವೆಯ್ಟ್ ಮಾಡೋಣ ದೆಹಲಿಗೆ ಹೋಗಿ ಬಂದ ಬಳಿಕ ಕೆಲವೊಂದಿಷ್ಟು ಸ್ಪಷ್ಟ ಚಿತ್ರಣ ಸಿಗಬಹುದು ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರ ಆಪ್ತರು ಬೆಂಬಲಿಗರೆಲ್ಲರೂ ಕೂಡ ಕಾಂಗ್ರೆಸ್ ಜಾಯಿನ್ ಆಗಾಗಿದೆ ಮುಂದೇನು ಮಾಡ್ತಾರೆ ಅನಿವಾರ್ಯ ಆಗುತ್ತಾ ಕಾಂಗ್ರೆಸ್ಗೆ ಸೇರೋದಕ್ಕೆ ಎಚ್ ಟಿ ಸೋಮಶೇಖರ್ಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಇದು ಇಷ್ಟು ಸದ್ಯ ರಾಜ್ಯ ರಾಜಕಾರಣದ ಆಪರೇಷನ್ ಕಾಂಗ್ರೆಸ್ನ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಹೋಗೋಣ ಇಡೀ ದೇಶ ಕಾಯ್ತಾ ಇದೆ ಇಡೀ ದೇಶ ಅಲ್ಲ ಇಡೀ ಪ್ರಪಂಚ ಕಾಯ್ತಾ ಇದೆ ಚಂದ್ರಯಾನ ತ್ರೀ ಮಿಷನ್ ಸಕ್ಸಸ್ ಆಗಲಿ ಅಂತ ಸಾಕಷ್ಟು ಪೂಜೆ ಪುನಸ್ಕಾರಗಳು ಧರ್ಮ ಆಧಾರಿತವನ್ನು ಬಿಟ್ಟು ಎಲ್ಲ ಧರ್ಮೀಯರು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲೋ ಧರ್ಮೀಯರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಚಂದ್ರಯಾನ ತ್ರೀ ಸಕ್ಸಸ್ ಆಗಬೇಕು ಅಂತ ಆ ಒಂದು ಮಹತ್ವದ ಗಳಿಗೆಗಾಗಿ ಇಡೀ ಭಾರತ ಇಡೀ ವಿಶ್ವ ಕಾಯ್ತಾ ಇದೆ ಎಸ್ ಚಂದ್ರಯಾನ ಮಿಷನ್ ತ್ರೀ ನಾಳೆ ಸಂಜೆ ಅದು ನಿಗದಿತ ಕಕ್ಷೆಯನ್ನು ಸೇರ್ತಾ ಇದೆ ಚಂದ್ರನ ಮೇಲ್ಮೈಯಲ್ಲಿ ತನ್ನ ಲ್ಯಾಂಡರನ್ನು ನಿಗದಿತ ಸ್ಪರ್ಶದ ಸಮಯವನ್ನು ಅಂದಾಜಿರ್ತಕ್ಕಂಥ ಮಾಹಿತಿಯನ್ನು ಇಸ್ರೋ ಈಗ ಹಂಚ್ಕೊಂಡಿದೆ ಎಸ್ ಬೆಂಗಳೂರಿನ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ನಲ್ಲಿರ್ತಕ್ಕಂಥ ಮಿಷನ್ ಆಪರೇಷನ್ ಕಾಂಪ್ಲೆಕ್ಸ್ ಈ ಬಗ್ಗೆ ಉತ್ಸಾಹದಿಂದ ಯಶಸ್ಸಾಗ್ತಾ ಇದೆ ಅಂದ್ಬಿಟ್ಟು ಮಾಹಿತಿಯನ್ನು ಹಂಚಿಕೊಂಡಿದೆ ಮ್ಯಾಕ್ಸ್ ಇನ್ಸ್ಟ್ರಾಕ್ಟ್ನಲ್ಲಿ ಲ್ಯಾಂಡಿಂಗ್ನ ನೇರ ಪ್ರಸಾರವನ್ನು ಮಾಡಲಾಗ್ತಿದೆ ನಾಳೆ ಮಧ್ಯಾಹ್ನ ನಾಳೆ ಬುಧವಾರ ಮ ಸಂಜೆ ಆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆರಂಭ ಆಗುತ್ತೆ ಸಂಜೆ ಆರು ಗಂಟೆ ನಾಲ್ಕು ನಿಮಿಷದ ಸುಮಾರಿಗೆ ಚಂದ್ರನ ಧ್ರುವ ದಕ್ಷಿಣ ಧ್ರುವ ಪ್ರದೇಶದ ಬಳಿ ನಮ್ಮ ಚಂದ್ರಯಾನ ತ್ರೀ ರೋವರ್ನೊಂದಿಗೆ ಲ್ಯಾಂಡರ್ನ ನಿಗದಿತ ಸ್ಪರ್ಶ ಆಗುತ್ತೆ ಸೊ ನಾಳೆ ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ನಾಲ್ಕು ನಿಮಿಷದವರೆಗೆ ಈ ಒಂದು ನಮ್ಮ ಲ್ಯಾಂಡರ್ ಸ್ಪರ್ಶ ಆಗುತ್ತೆ ದಕ್ಷಿಣ ಧ್ರುವದಲ್ಲಿ ಆ ಮುಖಾಂತರ ಚಂದ್ರಯಾನ ತ್ರೀ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಎಲ್ಲರಿಗೂ ಇದೆ ಆಗಲಿ ಆಗಸ್ಟ್ ಹತ್ತೊಂಬತ್ತರಂದು ಸುಮಾರು ಎಪ್ಪತ್ತು ಕಿಲೋಮೀಟರ್ ಎತ್ತರದಿಂದ ಚಂದ್ರಯಾನ ತ್ರೀ ಮಿಷನ್ ಆ ಲ್ಯಾಂಡರ್ ಪೊಸಿಷನ್ ಡಿಟೆಕ್ಷನ್ ಕ್ಯಾಮ್ರಾ ಏನು ಎಲ್ ಪಿ ಡಿ ಸಿ ಅಂತ ಕರಿತೀವಿ ಆ ಒಂದು ಕ್ಯಾಮ್ರಾ ಚಂದ್ರನ ಫೋಟೋಗಳನ್ನು ಕಳಿಸಿತ್ತು ಅದನ್ನು ಇವತ್ತು ಇಸ್ರೋ ಬಿಡುಗಡೆ ಮಾಡಿದೆ ಈ ಒಂದು ಏನು ಲ್ಯಾಂಡರ್ ಪೊಸಿಷನ್ ಡಿಟೆಕ್ಷನ್ ಕ್ಯಾಮ್ರಾ ಎಲ್ ಪಿ ಡಿ ಸಿ ಅಂತೇನು ಕರಿತೀವಿ ಅದು ನಾಳೆ ಚಂದ್ರನ ಮೇಲ್ಮೈನಲ್ಲಿ ಮೃದುವಾದ ಲ್ಯಾಂಡಿಂಗ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಮಿಷನ್ ಲ್ಯಾಂಡರ್ ಮ್ಯಾಡೂಲ್ಗೆ ಸಹಾಯ ಆಗುತ್ತೆ ಮಾಡುತ್ತೆ ಇದು ಅದರ ಸ್ಥಾನವನ್ನು ನಿರ್ಧರಿಸೋದ್ರಲ್ಲಿ ಅವುಗಳನ್ನು ಚಂದ್ರನ ಉಲ್ಲೇಖ ನಕ್ಷೆ ಬೆಂಗಳೂರಿನ ಪ್ರಧಾನ ಕಚೇರಿಯ ರಾಷ್ಟ್ರೀಯ ನಕ್ಷೆ ಜೊತೆ ಹೊಂದಿಸಲಾಗುತ್ತೆ ಒಟ್ಟಿನಲ್ಲಿ ಯಾವ ಥರ ಫೋಟೋಸ್ ತೆಗೆಯುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ ಈಗಾಗಲೇ ಕೆಲವೊಂದಿಷ್ಟು ಫೋಟೋಸನ್ನು ಕಳಿಸಿದೆ ನಾಳೆ ಯಾವ ಥರ ಇರಬಹುದು ಚಂದ್ರನ ಮೇಲ್ಮೈ ಧ್ರುವ ದಕ್ಷಿಣ ಧ್ರುವಲ್ಲಿ ಧ್ರುವದಲ್ಲಿ ಏನೆಲ್ಲ ಇದೆ ಅನ್ನೋದು ಆ ಲ್ಯಾಂಡರ್ ತನ್ನ ಫೋಟೋ ಮುಖಾಂತರ ಕಳಿಸುತ್ತೆ ಸುರಕ್ಷಿತ ಲ್ಯಾಂಡಿಂಗ್ ಪ್ರದೇಶವನ್ನು ಪತ್ತೆ ಹಚ್ಚಲು ಸಹಾಯ ಮಾಡುವಂತೆ ಈ ಕ್ಯಾಮ್ರಾವನ್ನು ಬಂಡೆಗಳು ಅಥವಾ ಆಳವಾದ ಕಂದಕಗಳಿಲ್ಲದೆ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಈಗಾಗಲೇ ಇತ್ತ ಪ್ರಮುಖ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರವಾದ ಅಲಹಮ ಅಹಮದಾಬಾದ್ ಮೂಲದ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಭಿವೃದ್ಧಿ ಪಡಿಸಿದೆ ಇದನ್ನು ಸೊ ಬೆಂಗಳೂರಿನಲ್ಲಿ ಎಲ್ಲ ಕಂಟ್ರೋಲ್ ಇದೆ ನಾಳೆ ಸಂಜೆ ಐದು ಇಪ್ಪತ್ತೆರಡರಿಂದ ಆರು ಗಂಟೆ ನಾಲ್ಕು ನಿಮಿಷ ಇಡೀ ವಿಶ್ವ ನೋಡ್ತಾ ಇದೆ ಒಂದು ಕಡೆ ರಷ್ಯಾದ ಲೂನಾ ಫೇಲ್ ಆಗಿದೆ ಅವರು ಕೂಡ ಚಂದ್ರ ಚಂದ್ರನಿಗೆ ಕಳಿಸಿದರು ಭಾರತಕ್ಕೂ ಮುನ್ನವೇ ಅಲ್ಲಿ ಹೋಗ್ಬಿಡುತ್ತೆ ಚಂದ್ರಯಾನ ತ್ರೀಗೂ ಮುನ್ನವೇ ರಷ್ಯಾ ತಲುಪಿಬಿಡುತ್ತೆ ಅಂತೆಲ್ಲ ಇತ್ತು ಬಟ್ ಅದು ಫೇಲ್ ಆಯಿತು ಈ ಹಿಂದೆ ನಮ್ಮ ಚಂದ್ರಯಾನ ಟೂ ಆಗಿತ್ತಲ್ಲ ಆ ಥರ ಆಗಿಬಿಡ್ತು ನಮ್ಮದು ಚಂದ್ರಯಾನ ಟೂ ಫೇಲ್ ಆಗಿತ್ತು ಈಗ ಚಂದ್ರಯಾನ ತ್ರೀ ಅದರ ಮುಂದುವರೆದ ಭಾಗ ಸಕ್ಸಸ್ ಆಗಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಇದರಲ್ಲಿ ರಾಜಕೀಯ ಅನ್ನೋದೆಲ್ಲ ಬಿಟ್ಟು ನೋ ರಾಜಕೀಯ ಓನ್ಲಿ ಸೈನ್ಸ್ ಭಾರತದ ಹೆಮ್ಮೆ ಇದು ಚಂದ್ರಯಾನ ತ್ರೀ ಸಕ್ಸಸ್ ಆಗಬೇಕು ಇದು ಬಿ ಜೆ ಪಿನೋ ಕಾಂಗ್ರೆಸ್ಸು ಇನ್ನೊಂದು ಅಲ್ಲ ಭಾರತೀಯ ಭಾರತದ ವಿಜ್ಞಾನಿಗಳ ಒಂದು ಶ್ರಮ ಇಸ್ರೋದ ಶ್ರಮ ನಮ್ಮೆಲ್ಲರ ಹೆಮ್ಮೆ ಸಕ್ಸಸ್ ಆಗಬೇಕು ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದರೆ ಪ್ರಕಾಶ್ ರಾಜ್ ಒಂದು ಟ್ವೀಟ್ ಮಾಡಿದರು ಅದೇನೋ ಆ ಟ್ವೀಟು ವ್ಯಂಗ್ಯವಾಗಿ ಮಾಡಿದ್ದೆ ಅಂತ ಮತ್ತೆ ಅದಕ್ಕೆ ಸ್ಪಷ್ಟನೆ ಕೊಟ್ಟರು ಇದೆಲ್ಲ ಅಲ್ಲ ಭಾರತದ ಸಾರ್ವಭೌಮತ ದೃಷ್ಟಿಯಿಂದ ಭಾರತದ ಒಂದು ಅಭಿವೃದ್ಧಿನೂ ಭಾರತದ ವಿಚಾರಕ್ಕೆ ಬಂದಾಗ ಭಾರತ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಜಾತಿ ಧರ್ಮ ರಾಜಕೀಯ ಬಿಟ್ಟು ನಾವು ಅದನ್ನ ಯೋಚನೆ ಮಾಡಬೇಕು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಸ್ರೋ ವಿಚಾರಕ್ಕೆ ಬಂದಾಗ ಇಡೀ ಪ್ರಪಂಚ ನೋಡ್ತಾ ಇದೆ ಭಾರತದನ್ನು ವಾವ್ ಚಂದ್ರಯಾನ ತ್ರೀ ಏನು ಕಳಿಸುತ್ತೆ ಸಕ್ಸಸ್ ಆಗಲಿ ಸಕ್ಸಸ್ ಆಗಲಿ ಅಂತ ಕಾಯ್ತಾ ಇದ್ದಾರೆ ಇಂಥ ಟೈಮಲ್ಲಿ ವ್ಯಂಗ್ಯ ಮಾಡಿದ್ದಾರೆ ಪ್ರಕಾಶ್ ರಾಜ್ ಸಾಕಷ್ಟು ಏನು ಅವರ ಒಂದು ಟ್ವೀಟ್ಗೆ ಟ್ರೋಲ್ ಆಗ್ತಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರಿಯಲ್ಲ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ಕಡೆ ಬರ್ತಾ ಇದೆ ಸೊ ನಾವು ಕೂಡ ಅದನ್ನ ಖಂಡಿಸ್ತಿದ್ದೀವಿ ಸಾಕಷ್ಟು ಜನ ಕಂಡಿಸಿದ್ದಾರೆ ಪ್ರಕಾಶ್ ರಾಜ್ ಮಾಡಿ ಸರಿಯಲ್ಲ ಅಂತ ನೋಡೋಣ ಸಕ್ಸಸ್ ಆಗಲಿ ನಾಳೆ ಮತ್ತಷ್ಟು ನಿಮಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಎಸ್ ಇನ್ನು ಮುಂದಿನ ಸುದ್ದಿ ನೈಸ್ ಅಕ್ರಮದ ವಿಚಾರವಾಗಿ ಮಾಜಿ ಸಿ ಎಂ ಅವರು ಕೆಲವೊಂದಿಷ್ಟು ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ಆ ನೈಸ್ ಅಕ್ರಮ ದಾಖಲೆ ಬಿಡುಗಡೆಗೆ ಕೂಡ ಈಗ ಚಂದ್ರಯಾನ ಅಡ್ಡಿ ಆಗಿದೆಯಂತೆ ಎಸ್ ಕುಮಾರಸ್ವಾಮಿ ಸ್ವಾಮಿ ಈ ಬಗ್ಗೆ ಮಾತನಾಡಿದರೆ ಇದೇನಪ್ಪ ಇದು ನೈಸ್ಗೂ ಚಂದ್ರಯಾನಕ್ಕೆ ಏನಪ್ಪ ಸಮಸ್ಯೆ ಏನು ಕನೆಕ್ಟು ಅಂತ ನಿಮ್ಗೆ ಅನಿಸ್ಬೋದು ಯಾಕಂದರೆ ನಾಳೆ ಚಂದ್ರಯಾನ ಇದೆ ಜನರ ಗಮನ ಚಂದ್ರನ ಕಡೆ ಇರುತ್ತೆ ಹೀಗಾಗಿ ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಜನರಿಗೆ ತಲುಪಲ್ಲ ಅನ್ನೋದು ಕುಮಾರಸ್ವಾಮಿಯವರ ಮಾತು ದಾಖಲೆ ಕೊಡ್ತೇನೆ ಬ್ರದರ್ ಅಂತ ಕುಮಾರಸ್ವಾಮಿ ಹೇಳಿದರು ನೈಸ್ ರಸ್ತೆ ದೇವೇಗೌಡರ ಪಾಪದ ಕೂಸು ಅಂತೀರಾ ಆದರೆ ನೈಸ್ನ ಉದ್ದೇಶ ಏನು ಟೌನ್ಶಿಪ್ ಯಾವ ರೀತಿ ಇರಬೇಕು ಅವರು ಮಾಡಿದ್ದೇನು ರಸ್ತೆ ಯಾವ ರೀತಿ ಇರಬೇಕು ಅಂತ ದೇವೇಗೌಡರ ಒಪ್ಪಂದ ಮಾಡಿದರು ಆದರೆ ಇವೆಲ್ಲವನ್ನು ಏನು ಮಾಡಿದ್ದಾರೆ ಅವರು ಇವರ ಮಹಾನ್ ಸಾಧನೆ ಬಗ್ಗೆ ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಡಿ ಕೆ ಬ್ರದರ್ಸ್ ವಿರುದ್ಧ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಟಿ ವಿ ಜಯಚೇಂದ್ರ ಅವರು ಯೋಜನೆಯಲ್ಲಾದ ಅಕ್ರಮದ ಬಗ್ಗೆ ಮಾತನಾಡಿದರೆ ಹೀಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನೀವು ರೈತರ ಪರವಾಗಿ ಇದ್ದರೆ ಆ ಜಮೀನು ವಾಪಸ್ ಪಡೆದು ರೈತರಿಗೆ ನೀಡಿ ಅಂತ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತೇನೆ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಹೇಳಿದರು ನೈಸ ಹೆಸರಲ್ಲಿ ಡಿ ಕೆ ಸಹೋದರರು ಕೊಳ್ಳೆ ಹೊಡೆದಿರ್ತಕ್ಕಂಥ ರೈತರ ಭೂಮಿ ಹಾಗೂ ಅಕ್ರಮಗಳ ಬಗ್ಗೆ ನಾನು ಬುಧವಾರ ದಾಖಲೆ ಬಿಡುಗಡೆ ಮಾಡ್ತೇನೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ನೋಡ ನಾಳೆ ಚಂದ್ರಯಾನ ಇರೋದ್ರಿಂದ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಡಿ ಕೆ ಸುರೇಶ್ ಅವರು ಸಂಸದರಾಗಿರುವ ಮುನ್ನ ಆಸ್ತಿ ಎಷ್ಟಿತ್ತು ಸಂಸದರಾದ ನಂತರ ಆಸ್ತಿ ಎಷ್ಟಾಯಿತು ಅನ್ನೋದನ್ನು ಗೊತ್ತಿದೆ ಡಿ ಕೆ ಸುರೇಶ್ ಸಹೋ ಸಹೋದರ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ನಾಲ್ಕರಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದು ರಾಮನಗರ ಜಿಲ್ಲೆಯನ್ನು ಉದ್ಧಾರಕ್ಕೋ ಅಥವಾ ನೈಸ್ ಕಂಪನಿ ಉದ್ಧಾರ ಮಾಡಿ ರೈತರ ಭೂಮಿ ಲೂಟಿ ಒಳೆಯುವುದಕ್ಕೋ ಅಂತ ಕುಮಾರಸ್ವಾಮಿ ಪ್ರಶ್ನೆಯನ್ನು ಮಾಡಿದರು ಒಟ್ಟಿನಲ್ಲಿ ತಮ್ಮ ಇಡೀ ಪ್ರೆಸ್ ಮೀಟಲ್ಲಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಬ್ರದರ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಲೂಟಿ ಮಾಡಿದ್ದಾರೆ ಆಸ್ತಿ ಮಾಡಿದ್ದಾರೆ ರೈತರಿಗೆ ಮೋಸ ಮಾಡಿದ್ದಾರೆ ಭೂಮಿ ವಾಪಸ್ ಕೊಡಲಿ ನೈಸನ್ನು ರದ್ದು ಮಾಡಲಿ ಇದೆಲ್ಲವೂ ಕೂಡ ಅವರ ಮಾತಲ್ಲಿತ್ತು ನೋಡೋಣ ದಾಖಲೆ ಬಿಡುಗಡೆ ಮಾಡಲಿ ಬಿಡುಗಡೆ ಆದಮೇಲೆ ಯಾವ್ದು ಸರಿ ಯಾವ ತಪ್ಪು ಸರ್ಕಾರ ಏನು ಮಾಡುತ್ತೆ ಸಿದ್ದರಾಮಯ್ಯ ಏನು ಮಾಡ್ತಾರೆ ನೋಡಬೇಕು ಜೊತೆಗೆ ಸಿದ್ದರಾಮಯ್ಯವರ ಸರ್ಕಾರದಲ್ಲೇ ಇರ್ತಕ್ಕಂಥ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕರು ಆಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರು ಕೂಡ ನೈಸ್ ಯೋಜನೆ ರದ್ದು ಮಾಡಿ ಅಂತ ಬೇರೆ ಒತ್ತಾಯ ಮಾಡಿದ್ದಾರೆ ಅವ್ರದ್ದೇ ಶಾಸಕರು ಅವ್ರದೇ ಒಂದು ಹಿಂದೆ ವರದಿಯನ್ನು ಕೊಟ್ಟಿದ್ದರು ನೋಡೋಣ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಏನಾಗುತ್ತೆ ಅಂತ ಎಸ್ ಇನ್ನು ಮುನ್ಸಿದಿಗೋಗೋಣ ಬಿ ಜೆ ಪಿಯ ಚಿಕ್ಕಬಳ್ಳಾಪುರದ ಸಂಸದ ಬಿ ಎನ್ ಬಚ್ಚೇಗೌಡರು ತಮ್ಮ ಚುನಾವಣಾ ರಾಜಕಾರಣದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ನಿರೀಕ್ಷೆ ಇತ್ತು ಈಗ ಅಧಿಕೃತವಾಗಿ ಬಿ ಎನ್ ಬಚ್ಚೇಗೌಡರು ಇದನ್ನು ಚುನಾವಣಾ ರಾಜಕಾರಣದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಎಸ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಎಂ ಪಿ ಆಗಿದ್ದರು ಸ ಏನು ಬಚ್ಚೇಗೌಡರು ಈ ಬಗ್ಗೆ ಮಾತನಾಡಿದರೆ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಕಾರ ಪಕ್ಷದಲ್ಲಿ ಎಪ್ಪತ್ತು ವರ್ಷ ವಯಸ್ಸಿಗೆ ನಿವೃತ್ತಿ ಆಗಬೇಕು ಈಗ ನನಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿದೆ ಅರ್ಥಪೂರ್ಣ ಸಮಾರಂಭವನ್ನು ಆಚರಣೆ ಮಾಡಿಕೊಂಡಿದ್ದೇವೆ ನನಗೆ ಪಕ್ಷದಲ್ಲಿ ಟಿಕೆಟ್ ಕೊಡೋದಿಲ್ಲ ಅಂತ ಪ್ರಧಾನಿ ಮೋದಿ ಅವರೇ ಹೇಳಿಬಿಟ್ಟಿದ್ದಾರೆ ಹೀಗಾಗಿ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಬಿ ಎನ್ ಬಚ್ಚೇಗೌಡರು ಹೇಳಿದ್ದಾರೆ ಅವರು ಬಿ ಜೆ ಪಿಯಲ್ಲಿ ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ ಅಂತ ಘೋಷಣೆ ಮಾಡಿದ್ದಾರೆ ತಂದೆ ಮಗ ಮೊಮ್ಮಗ ಮಕ್ಕಳು ಮೊಮ್ಮಕ್ಕಳು ರಾಜಕಾರಣಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ನಿವೃತ್ತಿಯಾಗಿದ್ದೇನೆ ಅನ್ನೋದು ಬಿ ಎನ್ ಬಚ್ಚೇಗೌಡರ ಮಾತು ಚುನಾವಣಾ ರಾಜಕಾರಣದಲ್ಲಿ ಇರದಿದ್ದರೂ ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರ್ತೀನಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಬಚ್ಚೇಗೌಡರು ಹೇಳಿದ್ದಾರೆ ಜೊತೆಗೆ ತಮ್ಮ ನಿವೃತ್ತಿಯ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿ ಅಚ್ಚರಿಯನ್ನು ಮೂಡಿಸಿದ್ದಾರೆ ಅದೇನಪ್ಪ ಅಂದರೆ ಏನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಬೇಕಾಗಿತ್ತು ಹೆಚ್ಚುವರಿ ಅಕ್ಕಿ ಅಕ್ಕಿ ಕೊಡದೆ ಅನ್ಯಾಯ ಮಾಡಿದ್ದಾರೆ ಅಂತ ಸ್ವಪಕ್ಷದ ವಿರುದ್ಧವೇ ಸಂಸದ ಬಿ ಎನ್ ಬಚ್ಚೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ಹಣ ನೀಡುತ್ತೇವೆ ಅಂದರೂ ಕೂಡ ಅಕ್ಕಿ ನೀಡದಿರೋದು ತಪ್ಪು ನಾನು ರಾಜ್ಯದ ಸಂಸದನಾಗಿ ಹೇಳ್ತಾ ಇದ್ದೇನೆ ಅಕ್ಕಿ ಕೊಡದಿರುವುದು ತಪ್ಪು ಕೇಂದ್ರದ ಬಿ ಜೆ ಪಿ ಸರ್ಕಾರ ಕರ್ನಾಟಕಕ್ಕೆ ಅಕ್ಕಿ ಕೊಡದೆ ಅನ್ಯಾಯ ಮಾಡಿದೆ ಅಂತ ತಮ್ಮದೇ ಸರ್ಕಾರದ ವಿರುದ್ಧ ಬಿ ಎನ್ ಬಚ್ಚೇಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ದೊಡ್ಡ ರಾಜಕಾರಣಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆಗಿದ್ದರು ಸಾಕಷ್ಟು ಸರೇ ಮಂತ್ರಿ ಆಗಿದ್ದರು ಕೇಂದ್ರದಲ್ಲೂ ಕೂಡ ಸಂಸದರಾಗಿದ್ದರು ಈಗ ಈಗ ನೆಕ್ಸ್ಟು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರೆ ರಾಜಕೀಯದಿಂದ ನಿವೃತ್ತಿಯನ್ನು ಪ್ರಕಟ ಮಾಡಿದ್ದಾರೆ ಬಚ್ಚೇಗೌಡರು ಅವ್ರ ಮಗ ಶರದ್ ಬಚ್ಚೇಗೌಡರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಸೊ ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಮಗ ಅಪ್ಪ ಬಿ ಜೆ ಪಿಯಲ್ಲಿ ಬಹುಶಃ ರಾಜಕೀಯ ನಿವೃತ್ತಿ ಘೋಷಣೆ ಆದಮೇಲೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಒಟ್ಟಿನಲ್ಲಿ ಬಿ ಎನ್ ಬಚ್ಚೇಗೌಡರ ರಾಜಕೀಯ ಯುಗ ಮುಗಿದಂತೆ ಎಸ್ ಮುಂದಿನ ಸುದ್ದಿ ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಏನಾಯಿತು ಅನ್ನೋ ಒಂದು ಕುತೂಹಲ ಇದೆ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಏನು ಯೋಜನೆ ಇದು ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬೀಳ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಆಮೇಲೆ ಕೋಲಾರ ತುಮಕೂರು ಆಮೇಲೆ ಹಾಸನ ಅದಾದಮೇಲೆ ಚಿಕ್ಕಮಗಳೂರು ಎಲ್ಲ ಜಿಲ್ಲೆಗಳಿಗೆ ಇದು ಕುಡಿಯುವ ನೀರನ್ನು ಪೂರೈಕೆ ಮಾಡುತ್ತೆ ಈ ಯೋಜನೆ ಏನಾಯಿತು ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಆಗ್ತಾಯಿದೆ ಆದರೂ ಕೂಡ ಏನಾಯಿತು ಅನ್ನೋದ್ರ ಬಗ್ಗೆ ಗೊಂದಲ ಆಯಿತು ಈಗ ಸ್ವತಃ ನೀರಾವರಿ ಸಚಿವರು ಹಾಗೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇವತ್ತು ಸಭೆಯನ್ನು ಮಾಡಿ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಸ್ ಎತ್ತಿನ ಹೊಳೆ ಯೋಜನೆಯಿಂದ ಏಳು ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಕಲೇಶ್ಪುರದ ಹೆಬ್ಬನಹಳ್ಳಿ ವಿದ್ಯುತ್ ಉಪಗ ಕೇಂದ್ರದಲ್ಲಿ ಎತ್ತಿನಹೊಳೆ ಯೋಜನಾ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿದರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ವಿಶ್ವೇಶ್ವರಯ್ಯ ಜಲನಿಗಮ ವತಿಯಿಂದ ನಡೀತಾ ಇರ್ತಕ್ಕಂಥ ಎತ್ತಿನ ಹೊಳೆ ಯೋಜನೆಯಿಂದ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಅದಾದ ಮೇಲೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಹಾಸನ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಆಗಲಿದೆ ಅನ್ನೋದು ಮಾಹಿತಿಯನ್ನು ಕೊಟ್ಟರು ಕುಡಿಯುವ ನೀರಿನ ಯೋಜನೆ ವಿಳಂಬ ಆಗದಂತೆ ಕಾಮಗಾರಿ ಚುರುಕು ಮಾಡಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಿ ಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟರು ಈ ವೇಳೆ ವಿಶ್ವೇಶ್ವರಯ್ಯ ಜಲವಿದ್ಯುತ್ ಜಲ ನಿಗಮದ ದಲ್ಲಿ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಸಂಸದರು ಆಮೇಲೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಶಾಸಕರಾದ ಶಿವಲಿಂಗೇಗೌಡ ಸಿಮೆಂಟ್ ಮಂಜು ಜಿಲ್ಲಾಧಿಕಾರಿ ಸತ್ಯಭಾಮ ಮತ್ತಿತರರು ಅಧಿಕಾರಿಗಳು ಗುತ್ತಿಗೆದಾರರು ಕೂಡ ಪಾಲ್ಗೊಂಡಿದ್ದರು ಉಪಸ್ಥಿತರು ಎಲ್ಲರೂ ಕೂಡ ಪರಿಶೀಲನೆ ಮಾಡಿ ಬೇಗ ಕಾಮಗಾರಿಯನ್ನು ಮುಗಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ನೋಡಬೇಕು ಎಷ್ಟು ವರ್ಷ ಆಗುತ್ತೆ ಅಂತ ಈಗಾಗಲೇ ಬರ ಆಗಿದೆ ಎತ್ತಿನ ಒಳೆಯಿಂದ ನಿಜಕ್ಕೂ ಕೂಡ ಲಾಭ ಆಗುತ್ತಾ ಪ್ರಯೋಜನ ಆಗುತ್ತೆ ಈ ಜಿಲ್ಲೆಗಳಿಗೆ ಒಂದು ಅನುಮಾನ ಕಾಡ್ತಾ ಇದೆಲ್ಲರೂ ಕೂಡ ಪಶ್ಚಿಮ ಘಟ್ಟದಲ್ಲಿನ ನೀರನ್ನು ವೇಸ್ಟ್ ಆಗುವ ನೀರನ್ನು ಪಂಪ್ ಮಾಡೋಂಥದ್ದು ಬರ ಜಿಲ್ಲೆಗಳು ಬಯಲ್ಸೀಮೆ ಜಿಲ್ಲೆಗಳು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಈ ಜಿಲ್ಲೆಗಳಿಗೆ ಲಾಭ ಆಗುತ್ತೆ ನಿರೀಕ್ಷೆ ಇದೆ ನೋಡೋಣ ಏನಾಗುತ್ತೆ ಅಂತ ಎಸ್ ಇನ್ನು ಮುಂದಿನ ಸುದ್ದಿ ಈ ರಾಖಿ ಸಾವಂತ್ ಆವಾಗ ಅವಾಗ ಕಿರಿಕ್ ಮಾಡ್ಕೊಂಡು ನ್ಯೂಸ್ ಆಗ್ತಾ ಇರ್ತಾರೆ ಈಗ ಮತ್ತೊಂದು ರೀತಿಯ ಕಿರಿಕ್ಗಾಗಿ ರಾಖಿ ಸಾವಂತ್ ನ್ಯೂಸ್ ಆಗಿದ್ದಾರೆ ಅದೇನಪ್ಪ ಅಂದರೆ ಇತ್ತೀಚೆಗಷ್ಟೇ ಜೈಲಿಂದ ಬೇಲ್ ಮೇಲೆ ಆಚೆ ಬಂದಿರ್ತಕ್ಕಂಥ ನಟಿ ರಾಖಿ ಸಾವಂತ್ ಅವರ ಪತಿ ನಮ್ಮ ಮೈಸೂರಿನ ಆದಿಲ್ ಒಂದು ಆರೋಪವನ್ನು ಮಾಡಿದ್ದಾನೆ ಏನಪ್ಪಾ ಅಂದರೆ ರಾಖಿ ಮೇಲೆ ಗುರುತರ ಆರೋಪ ಮಾಡಿದ ಅದಿಲ್ ರಾಖಿಯ ಬಣ್ಣ ಬಯಲು ಮಾಡ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಇದೀಗ ರಾಖಿ ಸಾವಂತ್ ನನ್ನ ಬೆತ್ತಲೆ ವಿಡಿಯೋಗಳನ್ನು ಮಾಡಿಕೊಂಡು ಇಟ್ಕೊಂಡಿದ್ದಾಳೆ ಅಂತ ಆದಿಲ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಯಾಕೆ ಬೆತ್ತಲೆ ವಿಡಿಯೋವನ್ನು ಮಾಡಿಕೊಳ್ತೀಯ ಅಂತ ಕೇಳಿದ್ದೆ ನಾವಿಬ್ಬರು ಬೆಸ್ಟ್ ಜೋಡಿ ಅಂತ ಹೇಳ್ತಾ ಇದ್ರು ನಮ್ಮಿಬ್ಬರ ಬಾಂಧವ್ಯ ಇನ್ನೂ ಗಟ್ಟಿಯಾಗಬೇಕಾಗುತ್ತೆ ಆಗುತ್ತೆ ಅಂತ ನಂಬಿಸಿದ್ಲು ನಾನು ಬೇಡ ಅಂದರೂ ಆಕೆ ಕೇಳಿರಲಿಲ್ಲ ಅಂತ ಆದಿಲ್ ಆರೋಪವನ್ನು ಮಾಡಿದ್ದಾನೆ ರಾಖಿ ಸಂಬಂಧ್ ಬಗ್ಗೆ ಸಾಕಷ್ಟು ಆರೋಪಗಳನ್ನು ಆದಿಲ್ ಮಾಡಿದ್ದೇನೆ ಆಕೆ ಗರ್ಭಿಣಿಯಾಗಿದ್ದೆ ಎಂದು ಸುಳ್ಳು ಹೇಳಿದ್ದಾಳೆ ಆಕೆಗೆ ಆ ಶಕ್ತಿ ಇಲ್ಲ ಅಂತ ಆದಿಲ್ ಹೇಳ್ಕೊಂಡಿರ್ತಾರೆ ಜೊತೆಗೆ ರಿತೇಶ್ ಜೊತೆ ಈಗಲೂ ರಾಖಿ ಸಂಪರ್ಕದಲ್ಲೇ ಇದ್ದಾಳೆ ಅಂತ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದ್ದಾನೆ ಆದಿಲ್ ಕಳೆದ ದೀಪಾವಳಿಯಂದು ನಾನು ದುಬೈಗೆ ಹೋಗಿದ್ದೆ ಈಕೆ ಲಂಡನ್ಗೆ ಹೋಗ್ತಾ ಇದ್ಲು ಲಂಡನ್ನಿಂದ ಮತ್ತೆ ದುಬೈಗೆ ಬಂದಳು ಆಕೆ ಇನ್ನೂ ರಿತೇಜ್ ಜೊತೆ ಸಂಪರ್ಕದಲ್ಲೇ ಇದ್ದಾಳೆ ಅಂತ ಗೊತ್ತಾಯಿತು ಅವಳು ಆತನ ಜೊತೆ ಮಾತನಾಡಿದ ನಾನು ಕೇಳಿಸ್ಕೊಂಡಿದ್ದೇನೆ ಅಂತ ಕೇಳಿಸ್ಕೊಂಡಿದ್ದೇನೆ ಮೆಸೇಜ್ ಕೂಡ ನೋಡಿದ್ದೀನಿ ಅಂತ ಅದಿಲ್ ಆರೋಪವನ್ನು ಮಾಡಿದ್ದೇನೆ ರಾಖಿಯನ್ನು ಹೇಗೆ ನಂಬಬೇಕು ಅನ್ನೋದು ನಂಬಿದೆ ಅನ್ನೋದಕ್ಕೆ ಬಗ್ಗೆ ಇದಿಲ್ ಮಾತನಾಡಿದ್ದಾರೆ ಪ್ರತಿ ಸಲವೂ ಆಕೆ ರಿತೇಜ್ ನನ್ನ ಮದುವೆ ಆಗಿಲ್ಲ ಅಂತಲೇ ಹೇಳಿದ್ಲು ಅಂಧೇರಿ ಕೋರ್ಟ್ನಲ್ಲಿ ಮ್ಯಾರೇಜ್ ಮಾಡಿಕೊಳ್ಳುವಾಗಲೂ ಸಿಂಗಲ್ ಅಂತಲೇ ಬರೆದಿದ್ಲು ಹೀಗಾಗಿ ನಾನು ತುಂಬ ನಂಬಿದ್ದೆ ರಿತೇಜ್ ಮತ್ತು ಆಕೆ ಕಾನೂನು ಪ್ರಕಾರವೇ ಮದುವೆ ಆಗಿದ್ದಾರೆ ಇನ್ನೂ ಡಿವೋರ್ಸ್ ಪಡೆದುಕೊಂಡಿಲ್ಲ ಅಂತ ಆದಿಲ್ ಆರೋಪವನ್ನು ಮಾಡಿದ್ದಾರೆ ಆದಿಲ್ ನನ್ನ ಮದುವೆ ಆಗಿದ್ರು ರಾಖಿ ಸಾವಂತ್ ಮೈಸೂರಿನ ಹುಡುಗ ಆದಿಲ್ ಈಗ ಆದಿಲ್ ಬೆತ್ತಲ ವಿಡಿಯೋಗಳೆಲ್ಲ ರಾಖಿ ಸಾವಂತ್ ಇದೆಯಂತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅನ್ನೋದು ಅವ್ರ ಆರೋಪ ಏನೇನು ಕತೆನೋ ಏನೇನು ಸೆಲೆಬ್ರಿಟಿಗಳು ಹಾಂ ಸಾವಂತ್ ಸಾವಂತ್ ಅಲ್ಲ ಅವಾಂತರಗಳು ಸಾಕಷ್ಟು ಅವಾಂತರಗಳು ಮುಂದಿಕೊಳ್ಳೋಣ ಎಸ್ ಮತ್ತೊಂದು ಗುಡ್ ನ್ಯೂಸ್ ಇಡೀ ದೇಶ ಹೆಮ್ಮೆ ಪಡುವಂಥ ನ್ಯೂಸ್ ಇದು ಹದಿನೆಂಟು ವರ್ಷಕ್ಕೆ ವಿಶ್ವ ಚೆಸ್ ವಿಶ್ವ ಚೆಸ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯುವಕ ಹದಿನೆಂಟು ವರ್ಷದ ಯುವಕ ಈಗ ಫೈನಲ್ ಇದ್ದಾರೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ ಪ್ರಜ್ಞಾನಂದ ರಮೇಶ್ ಬಾಬು ರಮೇಶ್ ಬಾಬು ಪ್ರಜ್ಞಾನಂದ ಹದಿನೆಂಟು ವರ್ಷ ಹುಡುಗ ಈ ಹುಡುಗ ಇನ್ನೂ ಹೆಂಗೆ ಆಡ್ತಿದ್ದಾರೆ ಅಂದರೆ ವಿಶ್ವದ ಶ್ರೇಷ್ಠ ಚೆಸ್ ಆಟಗಾರ ಫ್ಯಾಬಿಯಾನೋ ಕುರುವಾ ಅವರನ್ನು ಈಗಾಗಲೇ ಸೋಲಿಸಿ ಭಾರತದ ರಮೇಶ್ ಬಾಬು ಪ್ರಜ್ಞಾನಂದ ಏನು ಪೀ ಡೆ ವಿಶ್ವಕಪ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಫೈನಲ್ ಆಟ ಆಗ್ತಿದೆ ಏನಾಯ್ತಪ್ಪ ಅಂತ ಹೇಳ್ತೀನಿ ಅಜರ್ ಬೈಜಾನ ಬಾಕುದಲ್ಲಿ ಈಗ ಏನು ಪೀ ಡೆ ವಿಶ್ವಕಪ್ ನಡೀತಾ ಇದೆ ಟೈ ಬ್ರೇಕ್ನಲ್ಲಿ ನಮ್ಮ ಪ್ರಜ್ಞಾನಂದ ಗೆದ್ದರು ಫೈನಲ್ ಪ್ರವೇಶ ಮಾಡಿದ್ರು ವಿಶ್ವದ ಮೂರನೇ ಕ್ರಮಾಂಕದ ಆಟಗಾರ ಫ್ಯಾಬಿಯಾನೋ ಕುರುವಾನಾ ಅವರನ್ನು ಸೋಲಿಸಿದ್ರು ಹದಿನೆಂಟು ವರ್ಷದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ರಮೇಶ್ ಬಾಬು ಪ್ರಜ್ಞಾನಂದ ಈಗ ಫೈನಲ್ ಆಡ್ತಾ ಇದ್ದಾರೆ ಈ ಮುಖಾಂತರ ಅತ್ಯಂತ ಕಿರಿಯ ಹುಡುಗ ವಿಶ್ವಕಪ್ ಫೈನಲ್ಗೆ ತಲುಪಿರ್ತಕ್ಕಂಥ ಹೆಗ್ಗಳಿಕೆ ಜೊತೆಗೆ ಭಾರತದ ಇಪ್ಪತ್ತು ವರ್ಷಗಳಾದಮೇಲೆ ವಿಶ್ವನಾಥ್ ಆನಂದ್ ಮೇಲೆ ವಿಶ್ವನಾಥನ ಆನಂದ್ ಆದಮೇಲೆ ಫೈನಲ್ಗೆ ಹೋಗಿರ್ತಕ್ಕಂಥ ಆಟಗಾರ ಭಾರತದ ಆಟಗಾರ ಎರಡು ಸಾವಿರದ ಎರಡರಲ್ಲಿ ವಿಶ್ವನಾಥನ್ ಆನಂದ್ ಫೈನಲ್ ಗೆದ್ದಿದ್ದರು ಅದಾದಮೇಲೆ ಫೈನಲ್ ಪ್ರವೇಶ ಮಾಡಿದ ಭಾರತದ ಎರಡನೇ ಆಟಗಾರ ಇವರು ಪ್ರಜ್ಞಾನಂದ್ ವಿಶ್ವದ ನಂಬರ್ ಮೂರನೇ ಚೆಸ್ ಆಟಗಾರ ಫ್ಯಾಬಿಯಾನೋ ಕುರುವ ಅವರನ್ನು ತ್ರೀ ಪಾಯಿಂಟ್ ಫೈವ್ ಇಷ್ಟು ಟೂ ಪಾಯಿಂಟ್ ಫೈವ್ ಸೆಟ್ಗಳಿಂದ ಸೋಲಿಸಿದರು ಈಗ ಫೈನಲ್ ಅಂತ ಇಡೀ ವಿಶ್ವದ ಕಣ್ಣು ನೆಟ್ಟಿದೆ ಅಲ್ಲಿ ಐದು ಬಾರಿ ಪ್ರಶಸ್ತಿಯಾಗಿದಂತಹ ನಾರ್ವೆಯ ಮ್ಯಾಗ್ನೆಸ್ ಕಾರ್ಲ್ಸನ್ ವಿರುದ್ಧ ಇವರು ಮುಖಾಮುಖಿ ಆಗಿದ್ದಾರೆ ಈಗ ಫೈನಲ್ ಪಂದ್ಯ ಇದೆ ಫೈನಲಲ್ಲಿ ಲೆಜೆಂಡ್ರಿ ಆಟಗಾರ ಈಗಾಗಲೇ ಅವರು ನಾರ್ವೆಯವರು ಮ್ಯಾಗ್ಸೆಸ್ ಕಾರ್ಲ್ಸನ್ ಅವರ ವಿರುದ್ಧ ನಮ್ಮ ಭಾರತದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ರಮೇಶ್ ಬಾಬು ಪ್ರಜ್ಞಾನಂದ ಆಡ್ತಾ ಇದ್ದಾರೆ ಇಬ್ಬರ ನಡುವಿನ ಬಹು ನಿರೀಕ್ಷಿತ ಫೈನಲ್ ಪಂದ್ಯ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಂಜೆ ನಾಲ್ಕು ಮೂವತ್ತಿಂದ ಆರಂಭವಾಗಿ ನಡೀತಾ ಇದೆ ನೋಡ್ಬೇಕು ಏನಾಗುತ್ತೆ ಅಂತ ಇಡೀ ವಿಶ್ವ ಕಾತರದಿಂದ ಇದೆ ಪ್ರಜ್ಞಾನಂದ ಗೆಲ್ಲಲಿ ಪ್ರಜ್ಞಾನಂದ ಗೆಲ್ಲಬೇಕು ಅಂತ ಇಡೀ ಭಾರತ ಒಂದು ರೀತಿ ಆಶಾಭಾವನೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದೆ ಇಷ್ಟು ಸಣ್ಣ ಹುಡುಗ ಇಷ್ಟು ದೊಡ್ಡ ಒಂದು ರೀತಿ ಕನಸನ್ನು ಇಟ್ಕೊಂಡು ಹೊಸ ದಾಖಲೆಯನ್ನು ಮಾಡ್ತಾಯಿದ್ದಾರೆ ಭಾರತಕ್ಕೂ ಕೂಡ ಹೆಮ್ಮೆಯನ್ನು ತರ್ತಾ ಇದ್ದಾರೆ ಹದಿನೆಂಟು ವರ್ಷದ ಯುವಕ ಪ್ರಜ್ಞಾನಂದ ವಿಶ್ವಕಪ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತ ಇಡೀ ದೇಶ ಒಂದು ರೀತಿ ಪ್ರಾರ್ಥನೆ ಮಾಡ್ತಾ ಇದೆ ಸೊ ಗೆಲ್ಲಬೇಕು ಈಗ ಶುರುವಾಗಿದೆ ಆಟ ನಡೀತಾ ಇದೆ ತುಂಬ ಟೈಮ್ ತಗೊಳುತ್ತೆ ಇನ್ನು ನಿಮಗೆ ಏನಾಯಿತು ಹೇಗಾಯಿತು ಎಲ್ಲವನ್ನು ಕೂಡ ಮತ್ತಷ್ಟು ಮಾಹಿತಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಎಸ್ ವೀಕ್ಷಕರ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ